ಗುರುಜಿ. ಖಂಡಿತಮ್ಮ, ವೃತ್ತಾಕಾರ ಮೊದಲೊಂದು ಸರ್ಕಲ್ಲು, ತ್ರಿಕೋನ, ಬೀಜಾಕ್ಷರಿ ಮಂತ್ರಗಳು ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡ್ರಿ. ಜೊತೆಗೆ ಈ ತ್ರಿಕೋನದ ಕಡೆ ಭಾಗಗಳು, ಮೂಲೆಗಳು ಎಡ್ಜಸ್ ಸೇರಿದೆ, ಮೂರು ಭಾಗದಲ್ಲಿ ಮೂರು ತ್ರಿಶೂಲವನ್ನು ಬರೀಬೇಕು. ತ್ರಿಶೂಲ ಬರೆಯುವಂಥದ್ದು ಮೊದಲು ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಿ. ತ್ರಿಶೂಲ ಬರೆಯುವಂತಹ ವಿಧಿವಿಧಾನ ಹೇಗೆ ಅಂತ, ದೇವಾಲಯದಲ್ಲಿರ್ತಕ್ಕಂಥ ತ್ರಿಶೂಲ ನೀವು ಮನೇಲಿ ಬರೀಬೇಕಾದ್ದು ಅಷ್ಟೇ. ಫಸ್ಟ್ ಒಂದು ಯು ಆಕಾರ ಹಾಕಿ ಮಧ್ಯದಲ್ಲಿ ಒಂದು ಗೆರೆ ಇಟ್ಟರೆ ಅದು ತ್ರಿಶೂಲವಾಗತ್ತೆ. ಹಾಗೆ ಮೇಲೊಂದು ತ್ರಿಶೂಲ, ಇಲ್ಲೊಂದು ತ್ರಿಶೂಲ, ಈ ಭಾಗದಲ್ಲಿ ಒಂದು ತ್ರಿಶೂಲ, ತ್ರಿಕೋನದ ಮೂರು ಕೋನಗಳ ಕಡೆ ಭಾಗದಲ್ಲಿ ತ್ರಿಶೂಲವನ್ನು ಬರೀತಕ್ಕಂಥದ್ದು. ಬರೆದಿದ್ದಾದ ನಂತರ ಇದು ಯಂತ್ರ ಬರೆಯೋದನ್ನು ನೋಡ್ಕೊಂಡಿದ್ದೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇರೇನೋ ಬರೆದು ಇನ್ನೇನೋ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗದಿರೇ ಇದ್ದರೆ ಅಕಸ್ಮಾತ್ ನಾನು ಹೇಳೋದು ಬಹಳ ಸ್ಪೀಡಾಗಿ ಹೋಗ್ಬಿಟ್ರೆ ಗುರುಗಳು, ಆ ಸ್ಪೀಡಾಗಿರೋದ್ರಿಂದ ನಮಗೇನು ತಿಳ್ಕೊಳೋಕ್ಕಾಗಲಿಲ್ಲ ಅನ್ನೋಂತಹ ರಹಸ್ಯ ನಿಮಗಿದ್ದರೆ, ಅಂಥ ಮನಸ್ಥಿತಿ ಇದ್ದರೆ ಇದೇ ಕಾರ್ಯಕ್ರಮವನ್ನು ಮತ್ತೊಮ್ಮೆ ತಾವು ಹೇಗೆ ವೀಕ್ಷಣೆ ಮಾಡ್ಬೋದು, ಯಾವ ರೀತಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಪುನಃ ನೀವು ಹೇಗೆ ತಿಳ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಂತರ ತಿಳಿಸ್ಕೊಡ್ತೇನೆ. ಆದರೆ ಯಂತ್ರವನ್ನು ಬರೆದಿರ್ತಕ್ಕಂಥದ್ದು ಹೀಗಿದೆ, ಯಂತ್ರವನ್ನು ಈ ಪ್ರಕಾರ ಬರ್ಕೊಳ್ಬೇಕು. ಯಂತ್ರವನ್ನು ಮುತ್ತಗದ ಎಲೆಯ ಮೇಲೆ ಶ್ರೀಗಂಧದಿಂದ ಈ ಪ್ರಕಾರ ಬರ್ಕೊಳ್ಬೇಕು. ಬರೆದಿರ್ತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಇದರ ಮಧ್ಯದಲ್ಲಿ ಒಂದು ಅರಿಶಿಣದ ಕೊಂಬನ್ನು ಇಡುವಂಥದ್ದು, ಶುದ್ಧಿ ಮಾಡಿರ್ತಕ್ಕಂತಹ ಅರಿಶಿಣದ ಕೊಂಬು ಒಂದು. ಅರಿಶಿಣದ ಕೊಂಬು ಅಂದರೆ ಇದು ಕೈ ತೊಳೆದಲ್ಲ, ಎಲ್ಲವೂ ಮನೆ ಮೇಲೆ ಇರಬೇಕು. ನಾನು ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಪ್ರಕಾರ ಅರಿಶಿಣದ ಕೊಂಬನ್ನು ಇಡಬೇಕು. ಹೀಗೆ ಅಡ್ಡ ಇಡತಕ್ಕಂಥದ್ದು ಉದ್ದುದ್ದ ಅಲ್ಲ, ಹೀಗೆ ಇಡಬಾರ್ದು, ಹೀಗೆ ಇಡಬೇಕು. ಇಲ್ಲಿ ನಾನು ಹೇಗೆ ಇಟ್ಟಿದ್ದೀನಿ ನೋಡ್ಕೊಂಡು ಅದೇ ಥರ ಮಾಡಿ.